ಹೆಚ್ಚಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಮಾಧ್ಯಮ ಹಿರಿಯರಿಗೆ ನನ್ನ ನಮಸ್ಕಾರ. ಲಿಂಗ್ ಸಿನಿಮಾ 25 ದಿನ ಪೂರೈಸಿದೆ. ಬಹಳ ಖುಷಿಯಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾಗಳು 25 ದಿನ ಒಂದು ಹಾದಿಯನ್ನು ಮುಟ್ಟಿದಾಗ ಕಲಾವಿದರಿಗೆ ಮತ್ತು ಆ ತಂಡಕ್ಕೆ ಎಲ್ರಿಗೂ ಒಂದು ತುಂಬ ದೊಡ್ಡ ವಿಚಾರ ಅದು. ಇವತ್ತಿನ ದಿನದಲ್ಲಿ 25 ದಿನ ಅನ್ನೋದು, ಆ್ಯಂಡ್ ಇದು ಸಾಧ್ಯ ಆಗಿದ್ದು ನಾನು ಕಂಪ್ಲೀಟ್ ಕ್ರೆಡಿಟ್ನ ಜನರಿಗೆ ಕೊಡ್ತೀನಿ. ಯಾಕಂದರೆ 8 ಸ್ಕ್ರೀನಿಂದ ಶುರು ಮಾಡಿದಂಥ ಸಿನಿಮಾನ, ಅದೇ ಅವ್ರು ಹೇಳಿದಾಗೆ 3,000 ಜನ ನೋಡಿದ್ರೆ ಸಾಕು ಅನ್ನುವ ಸಿನಿಮಾನ ಮೊದಲನೇದಾಗಿ ನೀವು ವಿಮರ್ಶೆ ಮಾಡ್ತೀರಾ, ರಿವ್ಯೂಸ್ಗಳನ್ನ ಆಚೆ ಬಿಡ್ತೀರಾ. ಅದಾದಮೇಲೆ ಅದನ್ನು ನೋಡಿಕೊಂಡು ಒಂದಿಷ್ಟು ಜನ ಥಿಯೇಟ್ರಿಗೆ ಬರ್ತಾರೆ, ಸಿನಿಮಾನ ನೋಡೋಕೆ ಶುರು ಮಾಡ್ತಾರೆ. ಆ್ಯಂಡ್ ಸಿನಿಮಾ ನೋಡಿದವರು ವೈಯಕ್ತಿಕವಾಗಿ ಸಿನಿಮಾ ಬಗ್ಗೆ ಬರೆದು ಹಾಕಿದ್ರು. ಸಿನಿಮಾದ ನನಗೆ ಸುಮಾರು ಜನ ಹೇಳಿದ್ದಾರೆ, ಲಿಟ್ರಲಿ ಒಂದು ಸಿನಿಮಾಗೆ ನಾವು ಪುಷ್ ಮಾಡ್ತೀವಿ, ಯಾವುದಾದ್ರೂ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದಾಗ ನಾವು ಏನು ಮಾಡ್ತೀವಿ, ಹೇಳ್ತೀವಿ ಹೋಗಿ ಇನ್ನು ಆ ಸಿನಿಮಾ ನೋಡಿಲ್ವಾ, ಏ ಆ ಸಿನಿಮಾ ನೋಡಿಲ್ವಾ ಇನ್ನು ನೀನು ಅಂತ ಒಂದು ಗೊತ್ತಿಲ್ಲದೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆ ಸಿನಿಮಾ ನಮಗೆ ಸಿಕ್ತು. ಸಾಕಷ್ಟು ವರ್ಷಗಳಾದಮೇಲೆ ಕನ್ನಡ ಸಿನಿಮಾಗೆ ಅದಾಗಿತ್ತು ಅಂತ ಅನ್ಸುತ್ತೆ. ಬೇರೆ ಭಾಷೆಯ ಸಿನಿಮಾಗಳಿಗೆ ಅದಾಗ್ತಾ ಇತ್ತು, ಆ ಸಿನಿಮಾ ನೋಡಿಲ್ವಾ ಈ ಸಿನಿಮಾ ನೋಡಿಲ್ವಾ ಅಂತ. ಬಟ್ ಬ್ಲಿಂಕ್ಗೆ ಅದು ಭಾಳ ಹೆಲ್ಪ್ ಆಯಿತು, ವರ್ಡ್ ಆಫ್ ಮೌತ್ ಭಾಳ ಹೆಲ್ಪ್ ಆಯಿತು. ಆ್ಯಂಡ್ ಈ 25 ದಿನ ನಮ್ಮ ಜೊತೆ ನಿಂತಂಥ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ಮತ್ತು ಜನರಿಗೂ ನನ್ನ ಮತ್ತೊಮ್ಮೆ ನನ್ನ ತಂಡದ ಕಡೆಯಿಂದ ತುಂಬಿರುತ್ತೆ ಧನ್ಯವಾದಗಳು. ಆ್ಯಂಡ್ ತಂಡದ ಬಗ್ಗೆ ಹೇಳಲೇಬೇಕು, ಶ್ರೀನಿಧಿ ಬೆಂಗಳೂರು ಮತ್ತು ರವಿಚಂದ್ರ ಪ್ರಸನ್ನ ಅವರು ಎಲ್ಲರೂ, ಚೈತ್ರಾಚಾರ್ಯ ಮಂದಾರ ಅವರು, ಭಾಳಷ್ಟು ಕನಸುಗಳನ್ನ ಇಟ್ಕೊಂಡು ಮಾಡಿದಂಥ ಪ್ರಾಜೆಕ್ಟು. ಆ್ಯಂಡ್ ಮುಖ್ಯವಾಗಿ ಕೋರ್ ಟೀಮ್ ಏನಿದೆ, ಇದು ಥಿಯೇಟ್ರಿಂದ ಬಂದಿರುವಂಥ ಟೀಮು. ಸಿನಿಮಾ ಇದು ಮಾಡುವಾಗ ನಮಗೆ ಸಾಕಷ್ಟು ಸಂದೇಹಗಳಿದ್ವು, ಇದನ್ನು ಜನ ರಿಸೀವ್ ಮಾಡ್ತಾರಾ. ಆ್ಯಂಡ್ ಎಲ್ಲೇ ಹೋದ್ರೂ ಸಿನಿಮಾ ಮುಗಿಸ್ಕೊಂಡು ನಾವು ಎಲ್ಲೇ ಹೋಗಿ ಯಾವುದೇ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗೆ ಅಥವಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗೆ ಸಿನಿಮಾನ ಪ್ರೆಸೆಂಟ್ ಮಾಡ್ತಾರ ಅಂತ ಕೇಳಕ್ಕೆ ಹೋದಾಗ್ಲೂ ಎಲ್ಲರೂ ಹಿಂದೇಟ್ ಹಾಕಿದರು, ಆಗುತ್ತಾ ಇದು ಅಂತ. ಬಟ್ ಇವತ್ತಿಗೆ 25 ದಿನ ಪೂರೈಸಿ ಜನ ಈ ಸಿನಿಮಾನ ಅಪ್ಪಿ ಒಪ್ಪಿದ್ದಾರೆ. ಸೊ ಹಾಗಾಗಿ ಹೊಸ ಹೊಸ ಸಿನಿಮಾಗಳು, ಈ ಥರ ಸಿನಿಮಾಗಳು ಬರೋದು ಬಹಳ ಮುಖ್ಯ. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ನಾನು ಮಾತಾಡಬೇಕು, 25 ದಿನ ಬ್ಲಿಂಕ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಅದಕ್ಕೆ ಬಹಳ ಖುಷಿ ಇದೆ. ಆದರೆ 25 ದಿನ ಅಷ್ಟೇ ಓಡುವಂಥ ಸಿನಿಮಾ ಬ್ಲಿಂಕ್ ಅಲ್ಲ. ಬ್ಲಿಂಕು ನನ್ನ ಪ್ರಕಾರ ಇನ್ನೂ ಹೆಚ್ಚಿನ ಜನರಿಗೆ ಸೇರುವಂಥ ಸಿನಿಮಾ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಐ ಆಮ್ ವೆರಿ ಶೋರ್ ಯಾವುದೇ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಬೇಕು ಅಂದರೆ ಇದೊಂದು ಮಾದರಿ ಆಗುತ್ತೆ ಆ ಸಿನಿಮಾಗೆ. ಆ್ಯಂಡ್ ಈ ಸಿನಿಮಾ ಮುಂದೆ ಹೋಗ್ತಾ ಈ ಸಿನಿಮಾನ ಮತ್ತೆ ಹಿಂದೆ ಬಂದು ನೋಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಆ್ಯಂಡ್ ಇದಿನ್ನೂ ಹೆಚ್ಚಿನ ಜನರಿಗೆ ರೀಚ್ ಆಗಿಲ್ಲ, ಇನ್ನೂ ರೀಚ್ ಆಗಬೇಕು. ಆ್ಯಂಡ್ ಈ ವಿಷಯ ನಾನು ಎಲ್ಲಿ ಹೇಳಬೇಕು, ಹೇಗೆ ಹೇಳಬೇಕು ನನಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಸಿಕ್ಕಿದ್ದೀರಾ, ಸೊ ನಿಮ್ಮ ಮುಂದೆನೇ ವ್ಯಕ್ತಪಡಿಸ್ತಾ ಇದ್ದೀನಿ. ಆಗಲೇ ಹೇಳಿದ್ರು 23 ಸಿನಿಮಾ ಅಂತ. ಸೊ ಬೇರೆ ಭಾಷೆಯಲ್ಲಿ ಬಿಟ್ಬಿಟ್ರೆ ನಮ್ಮದೇ ಒಂದು 10, 12, 13, 15 ಸಿನಿಮಾಗಳು ವಾರದಲ್ಲಿ ರಿಲೀಸ್ ಆಗುತ್ತೆ. ಒಳ್ಳೆ ಕಂಟೆಂಟ್ ಸಿನಿಮಾ ಬೇಕು, ಬೇರೆ ಥರದ ಸಿನಿಮಾ ಬೇಕು ಅಂತ ಹೇಳ್ತೀವಿ. ಬಟ್ ಆ ಸಿನಿಮಾನ ತೋರಿಸೋದಕ್ಕೆ ಸ್ಪೇಸೇ ಇಲ್ಲ ನಮ್ಮಲ್ಲಿ, ಆ ಸ್ಪೇಸೇ ಕೊಡ್ತಾ ಇಲ್ಲ ಯಾರನ್ನು. ಸೊ ಒಂದು ವಾರನೂ ಸಿನಿಮಾ ನಿಲ್ತಾ ಇಲ್ಲ ಥಿಯೇಟ್ರಲ್ಲಿ, ಎಂಥ ಒಳ್ಳೆ ಸಿನಿಮಾ, ಎಂಥ ಒಳ್ಳೆ ರಿವ್ಯೂಸ್ ಬಂದ್ರೂ. ಆ್ಯಂಡ್ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡಿದಾಗ ಈ ಥರದ ಸಮಸ್ಯೆ ನಮ್ಮಲ್ಲೇ ಜಾಸ್ತಿ ಇರೋದು, ಹೆಚ್ಚಿನ ಸಿನಿಮಾಗಳು ರಿಲೀಸ್ ಆಗುವಂಥ ಸಮಸ್ಯೆ. ಸೊ ಇದಕ್ಕೆ ಏನಾದರೂ ಒಂದು ಅಂದರೆ ನೀವೇ ಮೋಸ್ಟ್ಲಿ ಮಾಧ್ಯಮದವರೇ ದೊಡ್ಡದಾಗೊಂದು ಧ್ವನಿ ಎತ್ತಿದ್ರೆ ಅದಕ್ಕೆ ಆಗಬೇಕಾದಂಥದ್ದು ಆಗುತ್ತೇನೋ. ಮುಂದಿನ ದಿನಗಳಲ್ಲಿ ಹೊಸ ಸಿನಿಮಾ ಮೇಕರ್ಸು, ಹೊಸ ನಿರ್ದೇಶಕರು, ಹೊಸ ನಟರು ಬೇರೆ ಥರದ ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾರೆ. ಆ್ಯಂಡ್ ಅದು ಬಂದಾಗ ಅದಕ್ಕೊಂದು ಕರೆಕ್ಟ್ ಸ್ಪೇಸ್ ಅಂತ ಆಯಿತು ಅಂತಂದರೆ ಪ್ರಾಬಬ್ಲಿ ಕಂಟೆಂಟ್ ಸಿನಿಮಾಗಳು ಇನ್ನೂ ಹೆಚ್ಚಾಗ್ತವೆ ಕನ್ನಡದಲ್ಲಿ. ಸೊ ನಿಮ್ಮ ಸಹಾಯ ಇವಾಗ ಬಹಳ ಮುಖ್ಯ. ಎಲ್ಲೋ ಒಂದು ಕಡೆ ನನಗೆ ನಿಜವಾಗ್ಲೂ 25 ದಿನ ಆಗಿದೆ ಅಂತ ಖುಷಿ ಆಗ್ತಿದ್ರೆ 25 ದಿನ ಅಷ್ಟೇನಾ ಅಂತಲೂ ಬೇಜಾರು ಆಗ್ತಾಯಿದೆ. ಸೊ ಹಾಗಾಗಿ ನಿಮ್ಮಲ್ಲೆಲ್ಲ ನಾನು ಕಳಕಳಿಯಾಗಿ ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊಳ್ಳೋದು, ಇದ್ರ ಬಗ್ಗೆ ಒಂದು ಸ್ವಲ್ಪ ಬರೀರಿ, ಇದ್ರ ಬಗ್ಗೆ ಸ್ವಲ್ಪ ದೊಡ್ಡದಾಗಿ ಧ್ವನಿ ಎತ್ತಿ, ಸೊ ದಟ್ ಇದು ರೀಚ್ ಆಗೋ ಅವ್ರಿಗೆ ರೀಚ್ ಆಗಿ ಇದ್ರ ಬಗ್ಗೆ ಏನಾದರೂ ಆದಷ್ಟು ಬೇಗ ಒಂದು ಪರಿಹಾರ ಹುಡುಕಲಿ ಇದಕ್ಕೆ. ಸೊ ದಟ್ ಮುಂದಿನ ದಿನ ಬೇರೆ ಬೇರೆ ಫಿಲಮ್ ಮೇಕರ್ಸನ್ನು ಸಿನಿಮಾ ಮಾಡ್ಬೋದು ಆ್ಯಂಡ್ ಸಿನಿಮಾ ಮಾಡೋದಕ್ಕೆ ಧೈರ್ಯ ಬರುತ್ತೆ. ಆ್ಯಂಡ್ ಎಲ್ಲ ನನ್ನ ಇಡೀ ತಂಡಕ್ಕೆ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಮತ್ತು ಕನ್ನಡ ಜನತೆಗೆ 25 ದಿನ ನಮ್ಮ ಜೊತೆ ನಿಂತು ನಮ್ಮನ್ನು ಬೆಂತಟ್ಟಿ ನಮ್ಮ ಕೈ ಹಿಡಿದು ನಡೆಸ್ಕೊಂಡು ಹೋಗಿದ್ದಕ್ಕೆ ನಿಮ್ಮೆಲ್ಲರಿಗೂ